ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಕಲ್ಯಾಣ ಕ್ರಾಂತಿಯಿಂದಾಗಿ ಶರಣರ ತಂಡವು ಇಬ್ಬಣವಾಗಿ ಚನ್ನಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಿಂದ ಉಳವಿ ಕಡೆ ಹೊರಟ ಶರಣರ ತಂಡವು ಸವದತ್ತಿ ಮುರಗೋಡ ಕಾರುಮನೆ ಮಾರ್ಗವಾಗಿ ಬರುವಾಗ ಮೂಗಬಸವ ಹತ್ತಿರವಿರುವ ಹಳ್ಳಕ್ಕ ಬಂದು ಜಾಂಗಟಿ ಬಾರಿಸಿದರ ಫಲವಾಗಿ ಇಂದು ಆ ಹಳ್ಳಕ್ಕೆ ಜಾಗಂಟಿ ಹಳ್ಳ ಎಂಬ ಹೆಸರು ಬಂದಿದೆ. ನಂತರ ಚನ್ನಬಸವಣ್ಣನವರು ಮಲಪ್ರಭೆಯ ದಡದಲ್ಲಿ ಸ್ನಾನ ಮಾಡಿ ಅಲ್ಲಿ ಲಿಂಗಪೂಜೆ ಮಾಡಿಕೊಂಡು ಅನ್ನಪ್ರಸಾದ ಸ್ವೀಕರಿಸಿ ಮೌನ ಮುಕ್ತಾಯ ಮಾಡಿದ್ದರ ಫಲವಾಗಿ ಉದ್ಭವ ಗದ್ದಿಗೆ ಇದ್ದು ಈ ಸ್ಥಳವು ಪುಣ್ಯಕ್ಷೇತ್ರ ಮೂಗಬಸವ ಎಂದು ಪ್ರಸಿದ್ಧವಾಯಿತು. ತದನಂತರ ಈಗ ಇದು ಸುಕ್ಷೇತ್ರ ಮೂಗಬಸವ ಎಂದು ಪ್ರಸಿದ್ಧವಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮೂಗಬಸವ ಗ್ರಾಮದ ಒಕ್ಕಲುತನ ಕುಟುಂಬದಲ್ಲಿ 1944ರಲ್ಲಿ ತಂದೆ ದುಂಡಪ್ಪ, ತಾಯಿ ಅಡಿಮೆಮ್ಮ ಅವರ ಉದರದಲ್ಲಿ ಜನಿಸಿದ ಸೋಮಪ್ಪ 9 ಮಂದಿ ಗಂಡು ಮಕ್ಕಳು ಹಾಗೂ 1 ಹೆಣ್ಣುಮಕ್ಕಳಲ್ಲಿ 2ನೆಯದವರಾಗಿ ಜನಿಸಿದರು. ಇವರು ಚಿಕ್ಕ ವಯಸ್ಸಿನಲ್ಲಿ ಸಂಗೀತ ಮತ್ತು ನಾಟಕದ ಹವ್ಯಾಸವನ್ನು ಬೆಳೆಸಿಕೊಂಡರು. ಆದ್ದರಿಂದ ಯಾವಾಗಲೂ ಮೂಗಬಸವನ ಗುಡಿಯಲ್ಲಿ ಭಜನೆ ಮಾಡುತ್ತಾ ಸಂಗೀತ ಅಭ್ಯಾಸ ಮಾಡುತ್ತಿದ್ದರು. ನಾಟಕದಲ್ಲೂ ಇವರದು ಎತ್ತಿದ ಕೈ. ಬಸವಣ್ಣನ ನಾಟಕದಲ್ಲಿ ಕಲಾವತಿ ಪಾತ್ರ ಮತ್ತು ಸಂಗೊಳ್ಳಿ ರಾಯಣ್ಣ ನಾಟಕದಲ್ಲಿ ಚೆನ್ನಮ್ಮನ ಪಾತ್ರವನ್ನು ಮಾಡಿ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಅಲ್ಲದೆ ಶ್ರೀ ಶಿವಾನಂದ ಕೃಷ್ಣ ಪಾರಿಜಾತ ನಾಟಕ ಕಂಪನಿ ಕಟ್ಟಿಕೊಂಡು ಕರ್ನಾಟಕದಾದ್ಯಂತ 250ಕ್ಕೂ ಹೆಚ್ಚು ನಾಟಕ ಪ್ರದರ್ಶನ ನೀಡಿದ್ದಾರೆ ಹಾಗೂ ಶ್ರೀ ಶಿವಾನಂದ ಭಜನಾ ಮಂಡಳಿಯನ್ನು ಕಟ್ಟಿಕೊಂಡು 500ಕ್ಕೂ ಹೆಚ್ಚು ಭಜನಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತತ್ವಪದ, ವಚನಗಳು, ದಾಸರ ಪದ, ಶೇರಿಪ್ಪ ಪದ, ನಿಜಗುಣರ ಪದಗಳನ್ನು ಹಾಡಿ 350 ಪ್ರಥಮ ಬಹುಮಾನ ಹಾಗೂ 100 ದ್ವಿತೀಯ ಬಹುಮಾನ, 50 ತೃತೀಯ ಬಹುಮಾನ ಪಡೆದುಕೊಂಡಿದ್ದಾರೆ. ಇವರ ಕಲಾಸೇವೆಯನ್ನು ಕಂಡು ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಪ್ರಶಸ್ತಿ ನೀಡಿವೆ. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರು 2011ರಲ್ಲಿ ಭಜನ ಕಲಾ ಸಾಮ್ರಾಟ ಎಂದು ಪ್ರಶಸ್ತಿ ನೀಡಿದ್ದಾರೆ. ಭಜನ ಗಾನ ಕೋಗಿಲೆ ಕಲಾಸೇವಾ ರತ್ನ ಪಡೆದುಕೊಂಡಿದ್ದಾರೆ. ಇವರು ತಮ್ಮ ಕಲೆಯಿಂದ ಮೂಗಬಸವದ ಹೆಸರನ್ನು ಇಡೀ ಕರ್ನಾಟಕದ ಎಲ್ಲೆಡೆ ಬಳಸಿದ್ದಾರೆ. ಓದಲು ಬರೆಯಲು ಬರೆದಿದ್ದರು 4000 ವಚನಗಳನ್ನು ತತ್ವಪದಗಳನ್ನು ತಮ್ಮ ಮಧುರ ಕಂಠದಿಂದ ಹಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ನಯ ವಿನಯ ಸೌಮ್ಯ ಸ್ವಭಾವದ ವ್ಯಕ್ತಿ ಈ ಶ್ರೀ ಸೋಮಪ್ಪ ದುಂಡಪ್ಪ ಮಡಿವಾಳರ. ಇವರಿಗೆ ಮೂಗಬಸವ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸಹಕರಿಸಿದ್ದು ಈ ಕಲಾವಿದನ ಕಲೆಯನ್ನು ನಾಡಿನಾದ್ಯಂತ ಪರಿಚಯಿಸುತ್ತಿದ್ದಾರೆ. ಪ್ರೀತಿಯ ದೇವೇಂದ್ರ, ಆಡಿಯೋ ವಿಡಿಯೋ, ಧಾರವಾಡ. ಬಿತ್ತು ದೌಡ ಮಾಡಿ ಕುಂತ ನಿಂತ ಹೊತ್ತ ಗಳಿಯ ಬ್ಯಾಡಲೆ ಕೋಡಿ ಹಸಿ ಬಿಗಿದರೆ ಹಲ್ಲ. ಈ ಕಲಾವಿದರು ನಿಮ್ಮ ಊರಿನ ಜಾತ್ರೆ, ಉತ್ಸವ, ಶುಭ ಸಮಾರಂಭಗಳಲ್ಲಿ ಅವಕಾಶವನ್ನು ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ದೇವೇಂದ್ರ, ಆಡಿಯೋ ವಿಡಿಯೋ, ಧಾರವಾಡ. ಸೋಮಪ್ಪ ದುಂಡಪ್ಪ ಮಡಿವಾಳ ಇವರು ಮೂಗಸ ಗ್ರಾಮದ ಒಂದು ವಕಲತನ ಕುಟುಂಬದಲ್ಲಿ ಜನಿಸಿ ಇವರ ಒಂದು ಮನೆತನ ಅಂತಂದ್ರೆ ಒಂದು ಸಂಗೀತಮಯವಾದಂಥ ಕುಟುಂಬ ಅಂತ ಹೇಳ್ಬೋದು. ಯಾಕೆಂದರೆ ಆ ಕುಟುಂಬದಲ್ಲಿ ಪ್ರತಿಯೊಬ್ಬರು ನಮ್ಮ ದೇವರ ಕೊಟ್ಟಂಥ ಒಂದು ಕೊಡುಗೆ ಐತಿ. ಅದೇ ಒಂದು ಸಂಗೀತ, ಇದೇ ಒಂದು ಸಂಗೀತ ಅಂದರೆ ಅವನು ಶಾಲೆಗೆ ಹೋಗಲಿಲ್ಲ, ಅದೇ ರೀತಿಯಾಗಿ ಈ ಒಂದು ಸಂಗೀತದ ಒಂದು ಅಭ್ಯಾಸ ಮಾಡಿಕೊಂಡು ಒಂದು ನಮ್ಮ ಮೂಗಸು ಗ್ರಾಮದಲ್ಲಿ ಶಿವಾನಂದ ನಾಟಕ ಮಂಡಳಿಯನ್ನು ರಚನೆ ಮಾಡಿ ಪಾರಿಜಾತ ನಾಟಕ ಮಂಡಳಿ ರಚಿಸಿ ಕರ್ನಾಟಕದ ತುಂಬ ಈ ಒಂದು ನಮ್ಮ ಮೂಗಸು ಗ್ರಾಮದ ಹೆಸರನ್ನು ತಂದಿದ್ದಾರೆ. ಇದು ಅಲ್ಲದೆ ಬಸವೇಶ್ವರ ನಾಟಕದಲ್ಲಿ ಅಥವಾ ಇನ್ನಿತರವಾದಂಥ ನಾಟಕದಲ್ಲಿ ಪ್ರಮುಖವಾದಂಥ ಪಾತ್ರಗಳನ್ನು ವಹಿಸಿದ್ದಾರೆ. ಅಲ್ಲದೆ ಪ್ರತಿ
ನಮ್ಮ ಮೂಗಬಸವ ಗ್ರಾಮದಲ್ಲಿ ಪ್ರತಿ ದೀಪಾವಳಿ ಈ ಒಂದು ತಿಂಗಳಲ್ಲಿ ನಡೆಯುವಂತಹ ಭಜನಾ ಈ ಭಜನೆಯ ಒಂದು ಕಾರ್ಯಕ್ರಮ ನಡೆಸುವಂತಹ ವ್ಯಕ್ತಿ ನಮ್ಮ ಗ್ರಾಮದ ಶ್ರೀ ಸೋಮಲಿಂಗಪ್ಪ ದೊಡ್ಡಪ್ಪ ಮಡಿವಾರಿಯವರು ಕಡು ಬಡತನದಲ್ಲಿ ಹುಟ್ಟಿ ಬೆಳೆದಂಥವರು ಇವರ ತಂದೆ ತಾಯಿಗಳು ಕೂಡ ಅಷ್ಟೇ ಕಷ್ಟಜೀವಿಗಳಿದ್ದರು ಅವರ ಮನೆತನ ಅಂದ್ರೆ ಬಹಳಷ್ಟು ತ್ರಾಸದಾಯಕವಾಗಿರ್ತಕ್ಕಂಥ ಮನೆತನ ನಾವು ಸುಮಾರು ಒಂದು 50-60 ವರ್ಷದಿಂದ ನಾವು ಕುಟುಂಬದವನ್ನು ಬಲ್ಲಿ ಅಷ್ಟು ಕಡು ಬಡತನದೊಳಗೆ ಈ 9 ಮಕ್ಕಳನ್ನು ಹೆತ್ತಂಥ ಆ ತಂದೆ ತಾಯಿಗಳು ಪುಣ್ಯವಂತರು ಯಾಕಂದ್ರೆ ಅವ್ರು ಮಾಡಿದಂಥ ಸೇವೆ ಆ ಮಕ್ಕಳಿಗೆ ನಮ್ಮ ಮೂಬಸವನ್ನ ದೀಪಾಂಶ ಅಂತ ತಿಳ್ಕೊಂಡಿರ್ಬೋದು ಯಾಕಂದ್ರೆ ಸುಮಾರು 80 ಇಸವಿಯೊಳಗೆ 1980 ಇಸವಿಯೊಳಗೆ ನಾನು ನನ್ನ ನೇತೃತ್ವದೊಳಗೆ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದೊಳಗೆ ಭಜನಾ ಕಾರ್ಯಕ್ರಮವನ್ನು ಕರ್ಕೊಂಡು ಹೋಗ್ತಿದ್ದೆ ಯುವಜನ ಸಮ್ಮೇಳನ ತಿಳ್ಕೊಂಡಿರ್ತಿದ್ದು ಅಂಥ ಸಮ್ಮೇಳನದೊಳಗೆ ಪ್ರತಿ ವರ್ಷವೂ ಕೂಡ ಸುಮಾರು ಒಂದು 10 ವರ್ಷ ನಾವು ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದೀವಿ ಅವಾಗ ಪ್ರಥಮ ಸ್ಥಾನವನ್ನು ಬಿಡಲೇ ಇಲ್ಲ ನಾವು ಚಿಕ್ಕೋಡಿ ಅತಿನಿ ಬೆಳಗಾವ ಎಲ್ಲ ಕಡೆಗಳನ್ನೆಲ್ಲ ಹೋಗ್ತಿದ್ದೀವಿ ಅಂಥ ಒಂದು ಒಳ್ಳೆಯ ಪ್ರತಿಭೆಯನ್ನು ನಮ್ಮ ಮೂಗಸವನ್ನ ದಯಪಾಲಿಸ್ಕೊಟ್ಟಾರ ಇದಲ್ಲದ ಅವ್ರು ಸುಮಾರು 1000 ಪಾರ್ಜಾತ್ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ ಸ್ವಂತ ನಾಟಕ ಕಂಪನಿಯನ್ನು ಕೂಡ ನಿರ್ಮಾಣ ಮಾಡಿ ಅಲ್ಲಲ್ಲಿ ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲ ಶ್ರೀಕೃಷ್ಣ ಪಾರ್ಜಾತ್ ಒಳಗೆ ಪ್ರಮುಖವಾದಂಥ ಪಾತ್ರಗಳನ್ನು ಸಹಿತ ಮಾಡಿದರು ಸತ್ಯಭಾಮ ಆಗಲಿ ದೂತಿ ಪಾತ್ರ ಆಗಲಿ ಇವನ್ನೆಲ್ಲ ಮಾಡಿ ನಮ್ಮ ಗ್ರಾಮಕ್ಕೆ ನಮ್ಮ ಕರ್ನಾಟಕದೊಳಗೆ ಹೆಚ್ಚಿನ ಒಂದು ಕೀರ್ತಿ ಅಂತ ತಂದುಕೊಟ್ಟಾರ ಅಲ್ಲ ಭಜನಾ ಸಂಘಕ್ಕಂತೂ ಅವರ ಪ್ರಥಮ ಬಹುಮಾನ ಬಂದದಂತೂ ಲೆಕ್ಕ ಇಲ್ಲ ಅಷ್ಟೊಂದು ಬಹುಮಾನಗಳ ಕೀರ್ತಿಯನ್ನು ತಂದುಕೊಟ್ಟಂಥ ಆ ಪುಣ್ಯಾತ್ಮಕ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಒಳಗೆ ದಯಪಾಲಿಸಿ ತಿಳ್ಕೊಂಡ ಸೋಮಪ್ಪ ಮಡಿವಾಳರ್ ಹಾಗೂ ನಾವು ಸುಮಾರು 1-2 ವರ್ಷ ಅಷ್ಟೇ ಹೆಚ್ಚು ಕಮ್ಮಿ ಇದ್ದಂಥ 72ರಿಂದ ಅವರ ನಮ್ಮ ಒಂದು ಒಡನಾಟ ದುಂಡಪ್ಪಣ್ಣ ಮತ್ತು ಅಡೆವಕ್ಕ ಅವ್ರ ಮನೆಗೆ ನಮ್ಮದು ನೇರವಾಗಿ ಟ್ರ್ಯಾಕ್ಟರ್ ಇತ್ತು ಇವರು ನಮ್ಮ ಟ್ರ್ಯಾಕ್ಟರ್ದ ಕೆಲಸ ಮಾಡ್ತಿದ್ರು ಅತಿ ಒಂದು ಬಡತನದೊಳಗೆ ಕೆಲಸ ಮಾಡುವಾಗ ಅಷ್ಟೇ ಅವ ಇಲ್ಲಂತ ತನ್ಕುಂಗಿನಾಗ ಹಾಡು ಎಲ್ಲಾರ ಒಂದು ಇದು ಹೊಸ ಸಿನಿಮಾ ಇತ್ತು ಸಿನಿಮಾ ಹೋಗೋದು ಹವ್ಯಾಸ ಬಡ್ಡಿಂದ ಒಂದು ಹವ್ಯಾಸ ಬೆಳೆಸ್ಕೊತ ಆ ಇದ್ರೊಳಗೆ ಅಂಥ ಒಂದು 70-68-70 ಭಾಳ ಬರ್ತಾನೆ ದೊಡ್ಡ ಕುಟುಂಬವ್ರದ್ದು ಅಂಥದ್ರೊಳಗೂ ಕೂಡ ಸುಮಾರು 50 ಸೆಂಟ್ರ್ ಇರ್ಬೋದು ಮೊದಲಿಕ್ಕೆ ಅವನಿಂದಿನ ಒಂದು ಭಜನಾ ಶಿವಾನಂದ ಇದ್ರೊಳಗೆ ಸಾಕಷ್ಟು ಒಂದು ಸೇವೆಯನ್ನು ಮಾಡಿ ಇದೇ ರೀತಿಯಾಗಿ ಪಕ್ಕದ ಗ್ರಾಮದ ಏನಿಗೆ ಬಾಳಪ್ಪನವ್ರ ನಾಟಕ ಕಂಪ್ನಿಯೊಳಗೂ ಕೂಡ ಸೇವೆ ಸಲ್ಲಿಸಿದ್ರು ಅವರು ಮತ್ತು ಈ ನೀವು ಈ ಟಿ ವಿ ಒಂದು ಇದರಿಂದ ಈ ಚಿತ್ರೀಕರಣ ಮಾಡಿದಿರಿ ಈ ಒಂದು ಇದರಿಂದ ನಮ್ಮ ಮೂಗ ಬಸವೇಶ್ವರ ಆಶೀರ್ವಾದ ಅವರ ಹಿರಿಯರ ಆಶೀರ್ವಾದ ಇದ್ದಾಗ ತನ್ನ ಒಂದು ಸೇವೆಯಿಂದ ತಾನೂ ಮುಂದೆ ಬಂದು ನಮ್ಮ ಗ್ರಾಮದ ಹೆಸರನ್ನು ಕೂಡ ಮುಂದೆ ತರುವಲ್ಲಿ ಒಂದು ಸಾಕಷ್ಟು ಸೇವೆಯನ್ನು ಮಾಡಿದ್ದಾನೆ ಅವನ ಒಂದು ಆಯುಷ್ಯ ಅವರ ಕುಟುಂಬದ ಆಯುಷ್ಯ ಸದಾ ಒಳ್ಳೆಯದಾಗಿ ದೇವರು ಅವರಿಗೆ ಆಶೀರ್ವಾದ ನೀಡಲಿ ಬಸವೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈಗಾಗಲೇ ಸೋಮಣ್ಣನ ಬಗ್ಗೆ ಎಲ್ಲರೂ ಹೇಳಿದರು ಆದರೆ ಎಲೆ ಮೆರಿಕಾಯಂತೆ ಸೋಮಣ್ಣನ ದೇವರವಾಗ ಆಶೀರ್ವಾದ ಭಾಳ ಮಾಡೋಣ ಅವ ಎಂದೋ ಈ ಗಾನಕ್ಕೆ ಹೋಗಿಲ್ಲ ಆಗಬೇಕಾಗಿತ್ತು ಆದರೆ ನಮ್ಮ ಹಳ್ಳಿಯೊಳಗೆ ಅವಾಗ ಎಷ್ಟು ಪ್ರೋತ್ಸಾಹ ಸಿಕ್ಕಿರಕಿಲ್ಲ ಅವಾಗ ಪರಮಾತ್ಮ ಈ ಸಹಾಯ ಇದ್ದರಿಂದ ಇನ್ನೂ ಹೆಚ್ಚಿನ ಪುರಸ್ಕಾರ ಅವಾಗ ಸಿಗಬೇಕಾಗಿತ್ತು ಇನ್ನೂ ಸಿಕ್ಕಿಲ್ಲ ಯಾಕಂದ್ರೆ ಎಲ್ಲರೂ ಕಲಿತು ಸಂಗೀತ ಸೀಟಿ ಒಳಗೆ ಮಾಡ್ತಾರೆ ಆದರೆ ನಾವು ಯಾವ ಸಂಗೀತ ಕಲಿತಲ್ಲ ಏನಿಲ್ಲ ಆ ಮೂಗಬಸವೇಶ್ವರನ ಆಶೀರ್ವಾದದಿಂದ ಇಲ್ಲಿ ತನಕ ಅವನ ಅವರ ಸಂಗಡಿಗರು ಅವ್ರ ಮಣಿತನ ಬೆಳೆದು ಬಂದೈತೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಬೋದು ಭಜನಾ ಮಂಡಳ ಕಟ್ಟಿಕೊಂಡು ಸೋಮಪ್ಪನ ಮಡಿವಾಳರ್ ಇವರು ಇಡೀ ಎಲ್ಲ ಈ ಗದಗ ಜಿಲ್ಲಾ ಈ ಕಡೆ ನಾವು ಮತ್ತು ಸೆಲ್ಲೂಡಿ ಪೊಲೂಡಿ ಎಲ್ಲ ಕಡೆ ಅಡ್ಡಾಡಿ ಪ್ರಸಿದ್ಧಿಗಳನ್ನು ತಂದೆವು ಮುಂದೆ ಈ ಅವ್ರಿಗೆ ಗಾನಕ್ಕೆ ಹೋಗ್ಲಿ ಪ್ರಸಿದ್ಧಿನೂ ಸಿಕ್ಕತಿ ಮುಂದೆ ಅವ್ರಿಗೆ ಭಜನಾ ತಂದ್ರೆ ದೊಡ್ಡ ಇಷ್ಟ ಎಷ್ಟು ಹುಡುಗರು ಕರ್ಕೊಂಡೆಲ್ಲ ಕಟ್ಕೊಂಡು ಮಾಡೋದು ಜಡ ಐತಿ ಸಂಗಿಂದ ಒಬ್ಬರಾದ್ರೆ ಯಾರ ಡಗ ಬಾರ್ಸೋ ಬಿಟ್ಟಂತಂದ್ರೆ ಅದನ್ನು ಮತ್ತೊಬ್ಬ ಹುಡುಕಾಡ್ಬೇಕು ಅವ ಎಲ್ಲರನ್ನು ಹುಡುಕಾಡ್ಕೊಂಡು ಹಿಂಗೆ ಕಟ್ಕೊಂಡ ನಾದ್ಯ ಆದ್ಯಂತ ಎಲ್ಲರಿಗೂ ಪ್ರಸಿದ್ಧಿ ತುಂಬಂದರು ಎಲ್ಲ ಹುಡುಗರು ಕೂಡಿ ಒಂದು ಸಂಘಟನೆ ಮಾಡ್ಕೊಂಡು ಹೋಗುವಂಥದ್ದು ಒಂದು ಶಕ್ತಿ ಭಾಳ ಐತಿ ಆ ಶಕ್ತಿ ಅವನಲ್ಲಿ ಐತೆ ಅನ್ನುವಂಥ ಒಂದು ಬಸವಣ್ಣ ಅವರಿಗೆ ಗುರುತ ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಆಗ್ಬೇಕಂದ್ರೆ ಅವನ ಶಕ್ತಿ ಸ್ವಾಮನ ಶಕ್ತಿ ಅಂತ ಹೇಳ್ತಾನೆ ಆ ದೇವರು ಅವರಿಗೆ ಹೆಚ್ಚಿನ ಆಯುರ ಆರೋಗ್ಯ ಹೆಚ್ಚು ಕೊಟ್ಟು ಇನ್ನಟ್ಟು ಬೆಳೆಸಲಿ ಅನ್ನುವಂಥ ಒಂದು ವಿಚಾರ ಹೇಳ್ತಾನೆ ಅವರ ತಂದೆಯವರಿಗೆ ಇವತ್ತು ಒಂದು 100 ವರ್ಷ ಅವರಿಗೆ ಮಕ್ಕಳು 9 ಮಂದಿ ಅವ್ರ ಇಬ್ಬರ ನೌಕರಿ ಇಲ್ಲ ಅವ್ರ ಮನೆಯಾಗ ಉಳಿಕಿದಾರೆ ಎಲ್ಲರೂ ನೌಕರಿ ಇದ್ದಾರೆ
ಆ ದೇವರು ಅವರಿಗೆ ಆಶೀರ್ವಾದ ಮಾಡಿದಾರ, ಭದ್ರ ಮಾಡಿದ್ರಿಂದ ಅವರಿಗೆ ಆ ಮಣಿತನಕ್ಕೆ ಒಂದು ಕಲ್ಯಾಣ ಮಾಡಿದಾರ ಅಂತ ಹೇಳಿ ಕೇಳ್ತಾನ. ಅಗದಿ ಒಂದು ದೇವರು ಸರಿಯಾಗಿ ಕೇಳ್ತಾನಂತ ಹೇಳಿ ಇವತ್ತು ಹೇಳ್ತಾನ. ಇಡೀ ಕರ್ನಾಟಕ ತುಂಬ ಇದ್ದ ಎಲ್ಲ ಜಿಲ್ಲೆದಾಗ ಹೋಗಿ ಫಸ್ಟ್ನ ತೊಗೊಂಬಂದಾರ ಹೊರತಾಗಿ ಯುವಕ ಮಂಡಳ ಚೇರ್ಮನ್ ಇದ್ನ ಅವ್ರು ಕೂಡಿ ಅಡ್ಡಾಡಿದ್ವಿ. ಒಂದು ನಿಧಾನ ಒಂದು 10-15 ವರ್ಷ ಅವ್ರನ್ನ ಕರ್ಕೊಂಡು ಅಡ್ಡಾಡಿ ಅವ್ರನ್ನ ಮ್ಯಾಲ ತುಂಬಂತ ನಮ್ಮ ಬಸವಣ್ಣ ಇವತ್ತು ಇನ್ನಟ್ಟು ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೆಲಸ ಇವತ್ತು ನಾ ಕೈ ಮುಗಿದು ಅವ್ರಿಗೆ ಕೇಳ್ಕೊಳ್ತೀನಿ.